ಹತ್ರ ಎಲ್ಲ ಹಿರಿಯರಿಗೆ, ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಸುಂದರಾಜ್ ಅಂಕಲ್ ಬಂದಿದ್ರು, ಆ್ಯಂಡ್ ಬಾಮ ಹರೀಶ್ ಸರ್ ಬಂದಿದ್ರು, ಸಿದ್ದರಾಜು ಅಂಕಲ್ ಬಂದಿದ್ರು, ಪ್ರಥಮ್ ಅವರು ಬಂದಿದ್ದಾರೆ, ಎಲ್ಲ ಆರ್ಟಿಸ್ಟ್ಗಳು ಇದ್ದಾರೆ. ಟೀಸರ್ ನೋಡಿದ ತಕ್ಷಣ ನನಗೆ ಮೂರು ಜನ ಕಂಡರು. ಯಾರ್ಯಾರು ಅಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರೋದು ಗೆಳೆಯ ಶಶಾಂಕ್ ಶಶಿಗಿರಿ ಅವರು, ಅದ್ಭುತವಾಗಿದೆ BGM. ಆ್ಯಂಡ್ ಸಖತ್ತಾಗಿ ಸ್ಟಂಟ್ಸ್ ಮಾಡಿದರೆ ಸುನಾಮಿ ಕಿಟ್ಟಿಯವರು. 100% ಈ ಸಿನಿಮಾ ರಿಲೀಸ್ ಆದಮೇಲೆ ಜನಾನು ಸುನಾಮಿ ಥರನೇ ಥಿಯೇಟರ್ಸಿಗೆ ಬರ್ತಾರೆ. ಯಾಕೆ ಅಂದರೆ, ಯಾರು ಬೇಕಾದರೂ ಹೀರೋ ಆಗ್ಬೋದು. ಒಂದೆರಡು ಎಕರೆ ಜಮೀನು ಮಾರಿ ಸಿನಿಮಾ ಮಾಡಿ ಹೀರೋ ಆಗೋದು ಯಾರು ಬೇಕಾದರೂ ಆಗ್ಬೋದು, ಕಷ್ಟನೇ ಅಲ್ಲ. ಆದರೆ ಒಬ್ಬ ಆ್ಯಕ್ಟರ್ ಆಗೋದು ತುಂಬ ಕಷ್ಟ. ಎಸ್ಪೆಷಲಿ ಟ್ರೈನಿಂಗ್ ಮಾಡಿಕೊಂಡು ಬರೋದು ಇನ್ನೂ ಕಷ್ಟ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಈ ಬ್ಯಾಕ್ ಫ್ಲಿಪ್ಸು, ಸಮ್ಮರು ಎಲ್ಲ ಎಷ್ಟು ಕಷ್ಟ ಅಂತ ನನಗೊಂದು ಚೂರು ಗೊತ್ತು. ಅದು ನೋಡಿದಾಗ ಆ ಎಫರ್ಟ್ ಕಾಣಿಸ್ತಾ ಇತ್ತು ಆನ್ ಸ್ಕ್ರೀನ್. ಆ್ಯಂಡ್ ಇನ್ನೊಬ್ರು ಯಾರು ಅಂದರೆ, ಈ ವಿಲನ್ ಮತ್ತು ಪ್ರೊಡ್ಯೂಸರ್ ಮೂರ್ತಿ ಸರ್, ಕೋರಾ ಮೂರ್ತಿ ಅಂತಲೇ ಕರಿಬೋದು. ಆ್ಯಂಡ್ ನಿರ್ದೇಶಕರು ಇವ್ರದ್ದು ಎಲ್ಲ ಸಿನಿಮಾನೂ ನೋಡಿದ್ದೀನಿ. ಒರಟ ಐ ಲವ್ ಯು ನೋಡಿದ್ದೀನಿ, ಈ ಸಂಜೆ ನೋಡಿದ್ದೀನಿ, ಈಗ ಕೋರಾ. ಆ ಕೊರಗಜ್ಜನ ಆಶೀರ್ವಾದ ಈ ಸಿನಿಮಾ ಮೇಲೆ ಇದೆ. 100% ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ಆ್ಯಂಡ್ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಪ್ರಥಮ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು, ಸರ್ ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಎಲ್ಲರಿಗೂ ಈ ಸಿನಿಮಾ ಮೇಲೆ ಲವ್ ಇದೆ. ಸೊ ಅದು ಕಾಣಿಸ್ತಾ ಇದೆ. ಸೊ ಇಡೀ ಎಂಟೈರ್ ಕೋರಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ. ಜಯ ಆಂಜನೇಯ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.